Good morning, children. Hey, did I love? Okay, I hope you are all very good and safe to your home. See, children, previous classes I gave to you, Nanna Kanasu SLA, and then Swatantra Dinacharani SLA. I hope you receive for this, and I hope you are all writing very neatly, handwriting in your SLA book, okay? WhatsApp. Did you get for this? Okay. See, write a SLA like this in your SLA book. See, padagala artha, chittara, chitra, nina, dhadvani, kalarava, pakshigalu, samrakshisu, kapadu, nimiru, nettege. So like this, you have to should be write in your SLA. See, ಕಾಡಿಗೆ ಮರ ಕಡಿಯಲು ಬಂದವರು ಯಾರು ಕಾಡಿಗೆ ಮರ ಕಡಿಯಲು ಬಂದವರು ಮಾನವ ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಕರೆದನು ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಕರೆದನು ಮಾನವ ಅಂಜುಬುರುಕ ಪ್ರಾಣಿ ಎಂದು ಮಾನವ ಅಂಜುಬುರುಕ ಪ್ರಾಣಿ ಎಂದು ಮೊಲವನ್ನು ಕರೆದನು ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು ಅಲ್ವಾ ಕೋತಿ ಏನಂತ ಹೇಳುತ್ತೆ ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸುತ್ತದೆ ನೆಕ್ಸ್ಟ್ ಅದೇ ರೀತಿ ನೋಡಿ ನನ್ನ ಕನಸು ಪಾಠದ ಆ ಭಾಗ ಮಲವು ಮಾನವನನ್ನು ಅವಿವೇಕಿ ಎಂದು ಏಕೆ ಹೇಳಿತು ಕಾಡಿಗೆ ಮರ ಕಡೆಯಲು ಬಂದ ಮಾನವನನ್ನು ಕಂಡು ಮಲವು ಇಲ್ಲಿ ಅತಿವೃಷ್ಟಿಯಾಗುವ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸುತ್ತಿವೆ ಆದರೂ ಕಾಡಿನ ನಾಶಕ್ಕೆ ಮುಂದಾಗಿದೆ ಎಲ್ಲ ಅವಿವೇಕಿ ಎಂದು ಹೇಳಿತು ಅಲ್ವಾ ಸೊ ಅದೇ ರೀತಿ ನೋಡಿ ರಾಜು ಕಂಡ ಕನಸೇನು ದೊಡ್ಡ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡೆಯಲು ಹೋದ ಮಾನವನ ಮನ ಪರಿವರ್ತನೆ ಮಾಡಿದ ಘಟನೆಯ ಕನಸು ರಾಜು ಕಂಡನು ಅಲ್ವಾ ರಾಜು ಯಾವ ಕನಸು ಕಾಣ್ತಾನೆ ಓಕೆ ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು ಗಿಜಗನ ಗೂಡು ಜೇನುಗೂಡು ಗೆದ್ದಲು ಹುಳು ಕಟ್ಟುವ ಹುತ್ತುಗಳು ಎಷ್ಟು ಸುಂದರ ಮತ್ತು ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶ ನಿಮ್ಮ ಸಾಧನೆಯ ಶೂನ್ಯ ಎಂಬುದು ಕಾಗೆಯ ಬುದ್ಧಿವಂತಿಕೆಯ ಉತ್ತರವಾಗಿದೆ ಅಲ್ವಾ ನೋಡಿ ಹೆಸಲೆನೆಲ್ಲ ಈ ರೀತಿ ನೀಟಾಗಿ ಬರಿತಾ ಇದ್ದೀರಾ ನೀವೆಲ್ಲರೂ ಹ್ಯಾವ್ ಟು ಶುಡ್ ಬಿ ರೈಟ್ ಲೈಕ್ ದಿಸ್ ಓಕೆ ಈ ರೀತಿಯಾಗಿ ನೀವು ಬರೀಬೇಕು ನೆಕ್ಸ್ಟ್ ಕ್ವೆಶನ್ ಆನ್ಸರ್ಸ್ ನೋಡಿ ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಈ ವಾಕ್ಯವನ್ನು ಮರವು ಮಾನವನಿಗೆ ಹೇಳಿತು ಓಕೆ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ಯಾರು ಯಾರಿಗೆ ಹೇಳ್ತಾರೆ ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ಅಂತ ಹೇಳಿ ಈ ವಾಕ್ಯವನ್ನು ಮರವು ಮಾನವನಿಗೆ ಹೇಳಿತು ಯಾರು ಯಾರಿಗೆ ಹೇಳ್ತಾರೆ ಮಾನವನಿಗೆ ಹೇಳ್ತಾರೆ ನೆಕ್ಸ್ಟ್ ನೋಡಿ ಅದೇ ರೀತಿ ಆಪೋಸಿಟ್ ವರ್ಡ್ಸ್ ಇದೆ ಇಲ್ಲಿ ಅಂಜುಬುರುಕ ಧೈರ್ಯವಂತ ಮೊದಲು ಕೊನೆ ಉಳಿವು ಅಳಿವು ಅತಿವೃಷ್ಟಿ ಅನಾವೃಷ್ಟಿ ಸೊ ಈ ಥರದನ್ನೆಲ್ಲ ನೀವು ಬರಿಬೇಕು ಟೆಕ್ಸ್ಟ್ ಬುಕ್ಕನ್ನು ಬರಿಬೇಕು ಹೆಸರನ್ನೆಲ್ಲೂ ಕೂಡ ಬರಿಬೇಕು ನೆಕ್ಸ್ಟ್ ಇಲ್ಲಿ ಚಿತ್ರ ನೋಡಿ ವಾಕ್ಯ ಬರೀರಿ ಅಂತ ಇದೆ ನೀವಾದ್ರೆ ಬರಿಬೋದು ಇಲ್ಲಾಂದ್ರೆ ನನ್ನ ಸ್ಕೂಲ್ ಸ್ಟಾರ್ಟ್ ಆದಾಗ ಹೇಳ್ಕೊಡ್ತೀನಿ ಆಯ್ತಾ ಇದಿಷ್ಟು ನಿಮಗೆ ನನ್ನ ಕನಸಿನಲ್ಲಿ ಬಂದಂಥ ಒಂದು ಎಸ್ಎಲ್ಎ ಸೊ ನೆಕ್ಸ್ಟ್ ಯು ವಾಂಟ್ ಟು ಸೀ ದ ನೆಕ್ಸ್ಟ್ ಲೆಸನ್ ಸ್ವಾತಂತ್ರ್ಯ ದಿನಾಚರಣೆ ನೆಕ್ಸ್ಟ್ ಲೆಸನ್ ಈಸ್ ಸ್ವಾತಂತ್ರ್ಯ ದಿನಾಚರಣೆ ಸೊ ನೋಡಿ ಸ್ವಾತಂತ್ರ್ಯ ದಿನಾಚರಣೆ ಸೊ ಹ್ಯಾವ್ ಟು ಶುಡ್ ಬಿ ಕಾಪಿ ಲೈಕ್ ದಿಸ್ ಇನ್ ಯೋರ್ ಎಸ್ಎಲ್ಎ ವಾಂಟ್ ಟು ಕಮ್ ನೀಟ್ ಹ್ಯಾಂಡ್ ರೈಟಿಂಗ್ ಆಯ್ತಾ ನೀಟಾಗಿ ಹ್ಯಾಂಡ್ ರೈಟಿಂಗ್ ಅನ್ನು ಬರೀಬೇಕು ಸೊ ಫಸ್ಟ್ ಮೀನಿಂಗ್ ವಾಟ್ ಪದಗಳ ಅರ್ಥ ಓನ್ಲಿ ಯು ಶುಡ್ ರೈಟ್ ಪದಗಳ ಅರ್ಥ ಫೈವ್ ಪದಗಳ ಅರ್ಥನ ಬರಿಬೇಕು ಆಯ್ತಾ ಐದು ಯಾವುದಾದ್ರು ಫಸ್ಟ್ ಫೈವ್ ಪದಗಳ ಅರ್ಥಗಳನ್ನು ಬರೀರಿ ಫಸ್ಟ್ ಫೈವ್ ಪದಗಳ ಅರ್ಥ ಬರೀರಿ ನೆಕ್ಸ್ಟ್ ಒನ್ ಈಸ್ ಒಂದು ವಾಕ್ಯದಲ್ಲಿ ಉತ್ತರಿಸಿ
ನೋಡಿ, ಮುಖ್ಯ ಗುರುಗಳು ಯಾರ ಯಾರ ಸಭೆಯನ್ನು ಕರೆದರು? ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿಗಳು ಮಂತ್ರಿ ಮಂಡಲದ ಸಭೆ ಕರೆದರು. ಯಾರ ಸಭೆ ಕರೀತಾರೆ? ಶಾಲಾ ಮಂತ್ರಿ ಮಂಡಲದ, ಶಾಲಾ ಮಂತ್ರಿ ಮಂಡಲದ ಸಭೆನ ಕರೀತಾರೆ. ನೆಕ್ಸ್ಟ್, ಸ್ವತಂತ್ರ ದಿನವನ್ನು ಎಂದು ಆಚರಿಸುತ್ತಾರೆ? ಯಾವತ್ತು? ವೆನ್ ಯು ಆರ್ ಸೆಲೆಬ್ರೇಟಿಂಗ್ ಸ್ವತಂತ್ರ ದಿನಾಚರಣೆ. ನೋಡಿ, ಸ್ವತಂತ್ರ ದಿನಾಚರಣೆನ ಆಗಸ್ಟ್ 15ರಂದು ಆಚರಿಸುತ್ತಾರೆ ಅಲ್ವಾ? ಆಗಸ್ಟ್ 15ರಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಾರೆ. ಯಾರು ಕ್ಷಮೆ ಕೋರಿದರು? ಶಾಹೀನ್ ಮತ್ತು ಐಶ್ವರ್ಯ ಕ್ಷಮೆ ಕೋರಿದರು. ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ. ಮಂತ್ರಿ ಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚೆ ನಡೆಸಿದರು? ಯಾವುದ್ರ ಬಗ್ಗೆ ಚರ್ಚೆ ನಡೆಸ್ತಾರೆ? ಮಂತ್ರಿ ಮಂಡಲದ ಸಭೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವ ಸ್ವತಂತ್ರ ದಿನಾಚರಣೆಯನ್ನು ಶಾಲೆಯಲ್ಲಿ ಆಚರಿಸುವುದರ ಬಗ್ಗೆ ಚರ್ಚೆ ನಡೆಸ್ತಾರೆ. ಸ್ವತಂತ್ರ ದಿನಾಚರಣೆ ಎಂದರೆ ಏನು? ಹಾಗಾದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಇಂಡಿಪೆಂಡೆನ್ಸ್ ಡೇ? ಸಿ, ದೇಶ ಸ್ವತಂತ್ರವಾದ ಸಭೆ ನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವತಂತ್ರ ದಿನಾಚರಣೆ ಅಲ್ವಾ? ಸೊ ಎವ್ರಿ ಇಯರ್ ವಿ ಆರ್ ಆಲ್ ರಿಮೆಂಬರಿಂಗ್ ಇಂಡಿಪೆಂಡೆನ್ಸ್ ಡೇ. ಸೊ ದಟ್ಸ್ ವೈ ವಿ ಆರ್ ಆಲ್ ಸೆಲೆಬ್ರೇಟಿಂಗ್ ವಾಟ್ ಇಂಡಿಪೆಂಡೆನ್ಸ್ ಡೇ. ಐಶ್ವರ್ಯ ನೀಡಿದ ಸಲಹೆ ಏನು? ಧ್ವಜ ಸಂಘದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂದು ಐಶ್ವರ್ಯ ಸಲಹೆ ನೀಡುತ್ತಾಳೆ. ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು? ಕ್ರೀಡಾ ಮಂತ್ರಿ ವಿವೇಕ್ ಅನ್ನು ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯವನ್ನು ವಹಿಸಿಕೊಂಡನು. ಓಕೆ, ನೆಕ್ಸ್ಟ್, ಮೂರನೇ ತರಗತಿಯವರು ಮಾಡಬೇಕಾಗಿರೋ ಕೆಲಸ ಏನು? ಮೂರನೇ ತರಗತಿಯವರು ಧ್ವಜ ಸ್ತಂಭವನ್ನು ಸಿಂಗರಿಸುವ ಕಾರ್ಯವನ್ನು ವಹಿಸಿಕೊಂಡರು. ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳು ಏನು ಮಾಡ್ತಾರೆ? ಧ್ವಜ ಸ್ತಂಭನ ಸರಿ ಮಾಡಬೇಕು ಅನ್ನೋ ಕೆಲಸನ ವಹಿಸಿಕೊಳ್ತಾರೆ. ನೆಕ್ಸ್ಟ್, ಅದೇ ರೀತಿ ಮುಖ್ಯ ಗುರುಗಳು ಮಂತ್ರಿ ಮಂಡಲದ ಸಭೆ ಕರೆದರು. ಕಾರಣ ಕೊಡ್ಬೇಕು ನಾವು. ಏನು ರೀಸನ್? ವಾಟ್ ಇಸ್ ದ ರೀಸನ್? ಕಾರಣ, ಆಗಸ್ಟ್ ತಿಂಗಳ ಶಾಲೆಯಲ್ಲಿ ಈ ವರ್ಷ ಆಗಸ್ಟ್ 15ರಂದು ಸ್ವತಂತ್ರ ದಿನಾಚರಣೆ ಆಚರಿಸಬೇಕಾಗಿತ್ತು. ಇಷ್ಟೇ ಕಾರಣ. ದಿಸ್ ಒನ್ ಇಸ್ ಅ ರೀಸನ್. ವಾಟ್ ಇಸ್ ದ ರೀಸನ್ ಅಂದರೆ ಇದು ರೀಸನ್. ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಕಾರಣ, ಒಬ್ಬರು ಮಾತನಾಡುವಾಗ ನಮ್ಮೊಳಗಡೆ ಮಾತನಾಡಿದರೆ ಇತರ ಅಭಿಪ್ರಾಯಗಳು ತಿಳಿಯುವುದಿಲ್ಲ ಅಲ್ವಾ? ನಾವು ಬೇರೆಯವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ, ಈಗ ಗುಂಪಿನೊಳಗೆ ಗೋವಿಂದ ಅಂತ ಹೇಳಿ ಕರೀತಾರೆ, ಹೌದಾ? ಸೊ ಹಂಗೆಲ್ಲ ಆಗಬಾರ್ದು. ಸೊ ಸಿಂಗಲ್ ಹ್ಯಾಪಿ ಶುಡ್ ಬಿ ಟಾಪ್. ಅವಾಗ ನಾವು ಅವರಿಗೆ ಹೇಳಿದ್ದು ನಾವು ಕೇಳಿಸುತ್ತೆ ಅಲ್ವಾ? ಈಗ ಯಾರು ಉತ್ತರ ಗೊತ್ತಿರಲ್ಲ, ಸುಮ್ಮನೆ ಎಲ್ಲರೂ ಕಾ 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 ಅನ್ನೋ ಥರ ಆನ್ಸರ್ ಹೇಳ್ಬಿಟ್ರೆ ಮೂರು ಆನ್ಸರ್ ಅಲ್ವಾ? 10 ಜನ ಮಕ್ಕಳಿಗೂ ಆನ್ಸರ್ಸ್ ಗೊತ್ತಿರಬೇಕು ಅಂತೇನಿ ಇಲ್ವಲ್ಲ. ಒಬ್ಬೊಬ್ಬರೇ ಆನ್ಸರ್ಸ್ ಹೇಳಿದ್ರೆ ಗೊತ್ತಿದ್ದವರು ಕೂಡ ಕೇಳಿಸ್ಕೊಳ್ತಾರೆ. ಸೊ ಅವರು ಕೂಡ ಕಲಿತ್ಕೊಳ್ತಾರೆ ಅನ್ನೋ ಇದು ಅಭಿಪ್ರಾಯ. ಓಕೆ, ಸಭೆಯಲ್ಲಿ ಒತ್ತಾಗಿ ಮಾತನಾಡಬಾರದು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಸಿ, ಸಂದರ್ಭ ಸಹಿತ ವಿವರಿಸಬೇಕು. ಯಾರು ಯಾರಿಗೆ ಹೇಳ್ತಾರೆ? ನಮ್ಮ ಶಾಲೆಯಲ್ಲಿ ಆಚರಿಸುತ್ತೇವಲ್ಲ ಸರ್, ಯಾರು ಹೇಳಿದ್ರು? ಈ ಮಾತನ್ನು ಶರೀಫು ಗುರುಗಳಿಗೆ ಹೇಳುತ್ತಾನೆ. ಈ ಮಾತು ಯಾರಿಗೆ ಹೇಳ್ತಾನೆ? ಶರೀಫು ಗುರುಗಳಿಗೆ ಹೇಳುತ್ತಾನೆ. ಓಕೆ, ನಮ್ಮ ತೋಟದಿಂದ ಮಾವಿನ ತಲೆಯಲ್ಲಿ ಬಾಳೆಹಣ್ಣು ತರುತ್ತೇನೆ. ಈ ಮಾತು ಯಾರು ಹೇಳ್ತಾರೆ? ರಾಜು ಕಾರ್ತಿಕನಿಗೆ ಹೇಳ್ತಾರೆ. ನಮ್ಮ ತೋಟದಲ್ಲಿ ಬಾಳೆಕಂಬ ಎಲ್ಲ ಇದೆ, ನಾನು ತಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹೇಳಿದರು. ಆಯಿತಾ? ಇದಿಷ್ಟು ನಿಮಗೆ ಸ್ವತಂತ್ರ ದಿನಾಚರಣೆ ಪಾಠದಲ್ಲಿ ಬರುವಂಥದ್ದು. ನೆಕ್ಸ್ಟ್, ಇಲ್ಲಿ ಸ್ವಂತ ವಾಕ್ಯದಲ್ಲಿ ಬೆಳೆಸಿರಿ ಅಂತ ಹೇಳಿ ಇದೆ. ಸೊ ಮೇಕ್ ಒನ್ ಸೆಂಟೆನ್ಸ್ ಫಾರ್ ದಿಸ್ ಒನ್. ತೋರಣ, ತೋರಣ ಅಂದರೆ ಏನು? ಬಾಗಿಲಿಗೆ ಕಟ್ತೀವಲ್ವಾ? ಸೊ ನಮ್ಮ ಮನೆಯಲ್ಲಿ ಹಬ್ಬ ದಿನಗಳಲ್ಲಿ ಬಾಗಿಲಿಗೆ ತೋರಣವನ್ನು ಕಟ್ಟುತ್ತೇವೆ. ನೆಕ್ಸ್ಟ್, ರಂಗವಲ್ಲಿ, ನಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳಲ್ಲಿ ರಂಗವಲ್ಲಿಯನ್ನು ಹಾಕುತ್ತಾರೆ. ರಂಗೋಲಿ ಹಾಕ್ತಾರೆ ಅಲ್ವಾ? ಕಲರ್ಫುಲ್ ರಂಗೋಲಿಸ್ ಎಲ್ಲ ಹಾಕ್ತಾರೆ, ನೋಡಿದ್ದೀರಾ? ಓಕೆ. ಬಹುಮಾನ, ನಮ್ಮ ಶಾಲೆಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನನಗೆ ಬಹುಮಾನ ದೊರೆಯಿತು. ನಮ್ಮಲ್ಲಿ ಬಹುಮಾನ ಅನ್ನೋದಷ್ಟೇ ಬರಬೇಕು. ಆಯ್ತಾ? ಸೊ ನಾನು ನಿಮಗೆ ಹಿಂದಿನ ಲ್ಯಾಂಗ್ವೇಜ್ ಮಾಡಿದ್ದೆ. ಸೊ ಅದೇ ಇದು ಭಾಷೆ, ಎಷ್ಟು ಭಾಷೆ ಅನ್ನೋದು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ. ಸಮವಸ್ತ್ರ, ನಮ್ಮ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆಯ ದಿನದಲ್ಲಿ ಎಲ್ಲರೂ ಸಹ ಸಮವಸ್ತ್ರವನ್ನು ಧರಿಸುತ್ತಾರೆ. ಸಮವಸ್ತ್ರ ಮೀನಿಂಗ್ ಯೂನಿಫಾರ್ಮ್. ಎಲ್ಲರೂ ಇಂಡಿಪೆಂಡೆನ್ಸ್ ದಿನ ಏನು ಮಾಡ್ತಾರೆ? ವಿ ಆರ್ ಆಲ್ ವೇರಿಂಗ್ ದ ಯೂನಿಫಾರ್ಮ್ಸ್. ಸಮವಸ್ತ್ರ, ಸಮವಸ್ತ್ರವನ್ನು ಧರಿಸುತ್ತಾರೆ. ನೆಕ್ಸ್ಟ್, ಸರಿ ತಪ್ಪುಗಳನ್ನು ಗುರುತಿಸಿ. ಇಲ್ಲಿ ಬರೀಬೇಕು
ಕೊಟ್ಟಿರೋದು ರಾಂಗ್ ಆನ್ಸರ್. ದಿಸ್ ಒನ್ ಈಸ್ ರಾಂಗ್. ಫಸ್ಟ್ ಒನ್ ಈಸ್ ರಾಂಗ್ ಆನ್ಸರ್. ಸೆಕೆಂಡ್, ಕಾರ್ಯಕ್ರಮ ಮಾಡುವಾಗ ಮೊದಲು ಸಭೆಯಲ್ಲಿ ಚರ್ಚಿಸಬೇಕು. ಯಾವುದೇ ಒಂದು ಫಂಕ್ಷನ್ ಪ್ರೋಗ್ರಾಮ್ ಮಾಡ್ಕೋಬೇಕಾದ್ರೆ ನಾವೇನು ಮಾಡಬೇಕು? ಪ್ಲಾನ್ ಮಾಡ್ಕೋಬೇಕು. ಇಫ್ ಯು ಹ್ಯಾವ್ ಎನಿ ವರ್ಕ್, ಯು ಹ್ಯಾವ್ ಟು ಶುಡ್ ಬಿ ಮೇಕ್ ಒನ್ ಪ್ಲಾನ್ ದಟ್ ಪ್ರೋಗ್ರಾಮ್ ಇಸ್ ಸಕ್ಸಸ್. ಆ ಪ್ರೋಗ್ರಾಮ್ ಏನಾಗುತ್ತೆ? ಸಕ್ಸಸ್ ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡಬೇಕು? ಕಾರ್ಯಕ್ರಮ ಮಾಡುವಾಗ ಮೊದಲು ಸಭೆಯಲ್ಲಿ ಚರ್ಚಿಸಬೇಕು. ಎಸ್, ದಟ್ ಇಸ್ ದ ಟ್ರೂ ಆನ್ಸರ್. ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಎಸ್, ಕರೆಕ್ಟ್, ಹೌದು. ಬೇರೆ ಮಾತಾಡುವಾಗ ನಾವು ಕೇಳಿಸ್ಕೋಬೇಕಲ್ವಾ, ಅವಾಗಲೇ ನಮ್ಗೆ ಅದು ಚರ್ಚೆ ಗೊತ್ತಾಗುತ್ತೆ. ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ. ಎಸ್, ಹೌದು, ಕರೆಕ್ಟ್, ಹೌದಲ್ವಾ. ಸಭೆಯಲ್ಲಿ ಒಟ್ಟಾಗಿ ಮಾತಾಡಬಾರ್ದು, ತೊಂದರೆ ಆಗುತ್ತೆ. ಸಭೆಯಲ್ಲಿ ಒಬ್ಬರ ಅಂತರ ಒಬ್ಬರು ಮಾತನಾಡಬಾರದು. ರಾಂಗ್. ಸಭೆಯಲ್ಲಿ ಒಬ್ಬರಾದ್ಮೇಲೊಬ್ರು ಮಾತಾಡಬೇಕು ಅಲ್ವಾ. ಇತರರ ಒಳ್ಳೆಯ ಮಾತನ್ನು ಕೇಳಬೇಕು. ಹೌದು, ಇಟ್ ಇಸ್ ಕರೆಕ್ಟ್ ಆನ್ಸರ್. ಇನ್ನೊಬ್ರು ಹೇಳೋದನ್ನ ನಾವು ಕೇಳಿಸ್ಕೋಬೇಕು. ಓಕೆ, ಉತ್ತರಿಸುವಂತ ಇದೇ. ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆಯಿ. ಸೊ ವಿಚ್ ಒನ್ ಯು ಆರ್ ಡೂಯಿಂಗ್ ಇನ್ ಯುವರ್ ಸ್ಕೂಲ್, ಯು ಹ್ಯಾವ್ ಟು ಶುಡ್ ಬಿ ರೈಟ್ ಯುವರ್ ಓನ್ ಸೆಂಟೆನ್ಸ್. ಇದು ಮೂರನ್ನು ನೀವು ಓನ್ ಸೆಂಟೆನ್ಸ್ ಅಲ್ಲಿ ಬರೀರಿ. ಇಲ್ಲೂ ಕೂಡ ನಿಮ್ಗೊಂದು ಕತೆ ಬರೀಲಿಕ್ಕೆ ಅವಕಾಶ ಇದೆ. ಇಫ್ ಯು ಹ್ಯಾವ್ ಟೈಮ್ ಇನ್ ಯುವರ್ ಹೋಮ್, ಯು ಹ್ಯಾವ್ ಟು ಶುಡ್ ಬಿ ರೈಟ್ ದಿಸ್ ಒನ್. ಆಯ್ತಾ? ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ, ಸ್ವತಂತ್ರ ದಿನಾಚರಣೆ ಎಲ್ಲ. ನೆಕ್ಸ್ಟ್ ಸರಿಯಾದ ಅರ್ಥ ಬರೀಬೇಕು. ಇಲ್ಲಿ ಸಮವಸ್ತ್ರ ಮಕ್ಕಳು ಧರಿಸಿ ಬಂದರು, ಸೆಂಟೆನ್ಸ್ ಅನ್ನ ಕರೆಕ್ಟ್ ಮಾಡಬೇಕು. ಸಮವಸ್ತ್ರವನ್ನು ಧರಿಸಿ ಮಕ್ಕಳು ಶಾಲೆಗೆ ಬಂದರು. ದಟ್ ಇಸ್ ಅ ಆನ್ಸರ್. ಮಕ್ಕಳು ಸಾಂಸ್ಕೃತಿಕ ನಡೆಸಿಕೊಟ್ಟರು ಕಾರ್ಯಕ್ರಮ. ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಮೇಕ್ ಸೆಂಟೆನ್ಸ್ ನೀಟ್. ಕೈತೋಟದಲ್ಲಿ ಶಾಲೆಯ ಹೂವು ಗಿಡಗಳಿವೆ. ಶಾಲೆಯ ಕೈತೋಟದಲ್ಲಿ ಹೂವು ಗಿಡಗಳಿವೆ. ಶಾಲೆಯ ಗಾರ್ಡನ್ನಲ್ಲಿ ಏನಾಗಿದೆ? ಹೂ ತೋಟಗಳು ಇವೆ. ಓಕೆ, ಇಲ್ಲಿ ಮಾದರಿಯಂತೆ ಅಕ್ಷರ ಬಳಸಿ ಬರೆಯಬೇಕು. ಅವನು ಮನೆಗೆ ಹೋಗುತ್ತಾನೆ, ನಾನು ಹೋಗುತ್ತೇನೆ, ನಾನು ಮನೆಗೆ ಹೋಗುತ್ತೇನೆ. ಇದನ್ನು ನೋಡಿಕೊಂಡು ಇಲ್ಲಿ ಕರೆಕ್ಟ್ ಮಾಡಿ ಬರೀಬೇಕು ಗ್ರಾಮರ್. ಇದನ್ನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಆಯಿತಾ? ಜೋಡು ನುಡಿಗಳು, ಸೊ ಆವರಣಗಳು, ಇದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟು ಹೇಳ್ತೀನಿ. ಸೊ ಐ ಹೋಪ್ ಯು ಚಿಲ್ಡ್ರನ್ಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫಾರ್ ದಿಸ್. ಥ್ಯಾಂಕ್ ಯು.